ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಚಿಕ್ಕಪಡಸಲ್ಗೆ ಸೇತುವೆಯನ್ನ ಸಂಪೂರ್ಣವಾಗಿ ಮರು ನಿರ್ಮಾಣ ಮಾಡುವುದರ ಜೊತೆಯಲ್ಲಿ ನದಿಯ ನೀರು ಸೇತುವೆಗೆ ನೆಲಕದಂತೆ ಮೇಲೆತ್ತಿಸುವಂತೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ರಿಪಬ್ಲಿಕನ್ ಪಾರ್ಟಿ ರಾಜ್ಯ ಸಮಿತಿ ಸದಸ್ಯ ಯಮನಪ್ಪ ಗುಂದಾಳ ಅವರು ಆಗ್ರಹಿಸಿದ್ದಾರೆ. ಹೌದು, ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಚಿಕ್ಕಪಡಸಲ್ಗಿ ಗ್ರಾಮದ ಹತ್ತಿರದ ಸೇತುವೆ ಕಳೆದ ದಿನಗಳಲ್ಲಿ ಉಂಟಾದ ಜಲಪ್ರಳಯದಲ್ಲಿ ಸೇತುವೆ ಮೇಲೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ಆವರಿಸಿಕೊಂಡು ಈ ಸೇತುವೆ ಸಂಚಾರಕ್ಕೆ ಇನ್ನೂ ನಿರ್ಬಂಧವಾಗಿದೆ. ಈಗ ಸದ್ಯ ಕೃಷ್ಣಾ ನದಿಯ ನೀರು ಇಳಿಮುಖವಾಗಿದ್ದರಿಂದ ಸೇತುವೆ ಮೇಲ್ಭಾಗ ಕಾಣಿಸಿಕೊಂಡಿದ್ದು ಸಂಪೂರ್ಣ ಪ್ರಮಾಣದಲ್ಲಿ ನೀರಿನ ರಭಸಕ್ಕೆ ಸೇತುವೆ ಹಾಳಾಗಿ ಹೋಗಿದೆ. ಇದು ವಿಜಯಪುರ ಹುಬ್ಬಳ್ಳಿ ಮಾರ್ಗವಾಗಿ ನೇರ ಸಂಪರ್ಕ ಕಲ್ಪಿಸುವ ಸೇತುವೆ ಇದಾಗಿದೆ. ಬ್ರಿಟಿಷರ ಕಾಲದಲ್ಲಿ 1955 ನಿರ್ಮಾಣ ಮಾಡಿರುವಂತದ್ದು. ಈಗ 64 ವರ್ಷ ಕಳೆದರೂ ಸೇತುವೆಗೆ ಯಾವುದೇ ಅಪಾಯ ಆಗಿದ್ದಿಲ್ಲ. ಈ ಸಾರಿ ಜಲಪ್ರಳಯದಿಂದ ಈ ಸ್ಥಿತಿ ಆಗಿದೆ. ಹೀಗಾಗಿ ಈ ಸೇತುವೆಯನ್ನು ರಿಪೇರಿ ಹಾಗೂ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಸೇರಿದಂತೆ ಜಿಲ್ಲಾಡಳಿತ ಮುಂದಾಗಬೇಕು. ಈ ಸೇತುವೆ ಮೇಲೆ ಭಾರಿ ಭಾರ ಹೊತ್ತ ಸಂಚರಿಸುವ ವಾಹನಗಳು ಸಂಚರಿಸಿದರೆ ಸೇತುವೆ ಕುಸಿದು ಬಿದ್ದು ಜೀವಹಾನಿ ಸೇರಿದಂತೆ ಇನ್ನಿತರ ತೊಂದರೆಗಳನ್ನು ಅನುಭವಿಸಬೇಕಾಗುತ್ತದೆ. ಹೀಗಾಗಿ ಈ ಸೇತುವೆಯನ್ನು ಸಂಪೂರ್ಣವಾಗಿ ಮರು ನಿರ್ಮಾಣ ಕಾರ್ಯಕ್ಕೆ ಕೈಗೊಂಡು ನದಿಗೆ ನೀರಿನ ನೆಲಕದಂತೆ ಎತ್ತರ ಮಟ್ಟದಲ್ಲಿ ಸೇತುವೆಯನ್ನು ನಿರ್ಮಿಸಬೇಕೆಂದು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ರಿಪಬ್ಲಿಕನ್ ಪಾರ್ಟಿ ರಾಜ್ಯ ಸಮಿತಿ ಸದಸ್ಯ ಯಮನಪ್ಪ ಗುಂಡಾಳ ಅವರು ಆಗ್ರಹಿಸಿದರು. ಒಂದು ಸೇತುವೆ ಇದು, ಬಹಳಷ್ಟು ಅಂದ್ರೆ ಬಹಳಷ್ಟು ಹಾಳಾಗಿ ಹೋಗಿರ್ತಕ್ಕಂಥ ಸೇತುವೆ, ಬಹಳಷ್ಟು ಹಾಳಾಗಿರುವಂತ ಸೇತುವೆ. 1955 ಈ ಸೇತುವೆಯನ್ನು ನಿರ್ಮಾಣ ಮಾಡಲಾಗುತ್ತೆ. 1957 ಬಿ ಡಿ ಜತ್ತಿಯವರು ನಮ್ಮ ಕ್ಷೇತ್ರದ MLA ಆಗಿ ಆಯ್ಕೆ ಆಗ್ತಾರೆ. 1957 ನಿರ್ಮಾಣ ಮಾಡಿರ್ತಕ್ಕಂಥ ಈ ಸೇತುವೆ ಸುಮಾರು 430 ಮೀಟರ್ ಉದ್ದ ಇರುತ್ತೆ. ಈ ಸಾಕಷ್ಟು ಬಾರಿ ನೆರೆಹಾವಳಿ ಬಂದರೂ ಸಹ ಈ ಭಾಗದಲ್ಲಿ ಯಾರಿಗೂ ಜನರಿಗೆ ತೊಂದರೆ ಆದರೂ ಸಹ ಈ ಬ್ರಿಡ್ಜ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆ ಆಗಿರೋದಿಲ್ಲ. ಆದರೆ ಈಗ ನೋಡಿದ್ರೆ ಸಂಪೂರ್ಣ ಬ್ರಿಡ್ಜು, ಈ ಸೇತುವೆ ಸಂಪೂರ್ಣವಾಗಿ ಹಾಳಾಗಿದೆ. ಇಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ವಾಹನ ಅಡ್ಡಾಡಲಿಕ್ಕೆ ಸಾಧ್ಯವೇ ಇಲ್ಲ. ಆ ರೀತಿ ಸುಮಾರು 2-3 ಫೂಟ್ಗಂಟ್ಲೆ ಇಲ್ಲ ನೋಡ್ಬೋದು, ಇಲ್ಲಿ 2-3 ಫೂಟ್ಗಂಟ್ಲೆ ಏನಿದೆಯಲ್ಲ ಅದೆಲ್ಲವೂ ಕೂಡ ಸೇತುವೆ ಸಂಪೂರ್ಣವಾಗಿ ಹಾಳಾಗಿರ್ತಕ್ಕಂಥದ್ದು. ಇದು ಬಹಳ ದೊಡ್ಡ ದುರಂತ. ನಾವು ಈ ಸಂದರ್ಭದಲ್ಲಿ ನಮ್ಮ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ DSS ಭೀಮವಾದ ವತಿಯಿಂದ ಈ ಭಾಗದ ಶಾಸಕರಿಗೆ, ಇಲ್ಲಿರ್ತಕ್ಕಂಥ MLAಗಳಿಗೆ ಮತ್ತು MPಗಳಿಗೆ ಮತ್ತು ಅಧಿಕಾರಿಗಳಿಗೆ ಏನು ಮನವಿ ಮಾಡ್ತೀವಿ ಅಂದರೆ, ಈ ಸೇತುವೆಯನ್ನು ಏನೀಗ ನಜ್ಜುಗೊದಾಗಿರ್ತಕ್ಕಂಥ ಈ ಸೇತುವೆ ಇದೆಯಲ್ಲ, ಈ ಸೇತುವೆನ ಮೇಲೆ ಎತ್ತರಕ್ಕೆ ಏರಿಸ್ಬೇಕು. ಇದನ್ನು ಎತ್ತರಕ್ಕೆ ಏರಿಸಿ ಬರುವಂಥ ಅನೇಕ ಕಡೆ ಏನಂದರೆ ಹಳ್ಳಿಗಳು ಬರ್ತಾವೆ, ಆ ಹಳ್ಳಿಗಳಲ್ಲಿಯೂ ಸಹ ಸೇತುವೆಗಳನ್ನು ಮೇಲ್ಮಟ್ಟಕ್ಕೆ ಏರಿಸಿ ಇಲ್ಲಿ ಮುಳುಗಡೆ ಇದೆ. ಇದು ಸಂಪೂರ್ಣವಾಗಿ 100% 524 ನೀರು ನಮ್ಮ ಏನಾದರೂ ಅಣೆಕಟ್ಟಿಗೆ ನಿಂತರೆ ಇದು ಸಂಪೂರ್ಣವಾಗಿ ಮುಳುಗಡೆ ಆಗುತ್ತೆ. ಆದರೆ ರಸ್ತೆಗೆ ಸುಗಮವಾಗಬೇಕು, ರಸ್ತೆ ಸಂಚಾರ ಸುಗಮ ಆಗಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಯಾವ ರೀತಿ ಜಂಬಿಗಿ ಸೇತುವೆಯನ್ನು ಸಂಪೂರ್ಣವಾಗಿ ಮೇಲ್ಮಟ್ಟಕ್ಕೆ ಏರಿಸಿದಾರಲ್ಲ, ಅದೇ ರೀತಿ ಈ ಚಿಕ್ಕಪಡಸಲಿಗೆ ಸೇತುವೆಯನ್ನು ಸಹ ಮೇಲ್ಮಟ್ಟಕ್ಕೆ ಏರಿಸಿ ನಮ್ಮ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೇನೆ. ಅದರ ಜೊತೆಗೆ ಏನು ನಿರಾಶ್ರಿತರೆಲ್ಲರೂ ಹಾಳಾಗಿದ್ದಾರೆ, ಅವರ ಕಬ್ಬುಗಳನ್ನ ನೋಡ್ಬೋದು, ಅವ್ರ ಬೆಳೆಗಳನ್ನು ನೋಡ್ಬೋದು, ಅವ್ರ ಮನೆಗಳನ್ನ ನೋಡ್ಬೋದು. ಅವ್ರ ಮನೆಯಲ್ಲಿ ಆ ಒಂದು ಕಬ್ಬು ವಾಸನೆ, ನೀರು ಬಂದು ಹೋದ ನಂತರ ಕಬ್ಬು ವಾಸನೆ ಇರ್ಬೋದು, ಆ ಒಂದು ಎಲ್ಲ ರೀತಿಯ ಜಲಚರಗಳು, ಹಾವು, ಚೇಳು, ಈ ರೀತಿ ಎಲ್ಲ ರೀತಿಯ ಜೀವಗಳು ಅವ್ರ ಮನೆಯಲ್ಲಿ ವಾಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾವೆ. ಅವ್ರಿಗೆ ಕೊಡುವಂಥ ದುಡ್ಡು ಅದೇನಿದೆಯಲ್ಲ ಅದು ಸಂಪೂರ್ಣವಾಗಿ ಅವ್ರಿಗೆ ಮುಟ್ಟಬೇಕು, ಅದಕ್ಕಿಂತಲೂ ಹೆಚ್ಚು ಮುಟ್ಟಬೇಕು. ಇವೇನು ಸರ್ಕಾರ ಈಗ ರಿಲೀಸ್ ಮಾಡಿದೆ, ಇದಕ್ಕಿಂತ ಹೆಚ್ಚಿನ ದುಡ್ಡನ್ನು ಕೊಟ್ಟು ಈ ರೈತರನ್ನು ಕಾಪಾಡಬೇಕು. ಮತ್ತು ಈ ರೈತರಿಗೆಲ್ಲರಿಗೆ ಮನವೊಲಿಸಿ, ಯಾವ ರೀತಿ ನೀವು ಈ ಊರುಗಳನ್ನು ಸ್ಥಳಾಂತರ ಮಾಡಿದ್ದೀರಿ ಅದೇ ರೀತಿಯಾಗಿ ಊರುಗಳನ್ನು ಸ್ಥಳಾಂತರ ಮಾಡಬೇಕಂತೇಳಿ ನಾನು ಮನವಿ ಮಾಡ್ತೀನಿ. ಆದರೆ ಈ ಸೇತುವೆ ವಿಷಯದಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಈ ಸೇತುವೆಯನ್ನು ರಿಪೇರಿ ಮಾಡಬಾರದು. ಯಾಕಂದರೆ ಮೇಲ್ಗಡೆನೇ ಇಷ್ಟು ಅವಾಂತರ ಸೃಷ್ಟಿ ಮಾಡಿರುವಂಥ ನೀರು ಕೆಳಭಾಗದಲ್ಲಿ ಯಾವ ರೀತಿ ಮಾಡಿದೆ ಅಂತ ಹೇಳಿ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಬಹುಶಃ ಭಾರಿ ವಾಹನಗಳೇನಾದರೂ ಇದ್ರ ಮೇಲೆ ಸಂಚಾರ ಮಾಡಿದ್ದೆ ಆದರೆ ಖಂಡಿತವಾಗಲೂ ಈ ಸೇತುವೆ ಕುಸಿದು ಬೀಳುವಂಥ ಸಂಭವ ಇರುತ್ತೆ, ಅದಾದ ನಂತರ ಜೀವಹಾನಿಯಾಗುವಂಥ ಸಂಭವ ಇರುತ್ತೆ. ಆ ಕಾರಣಕ್ಕಾಗಿ ಈ ಸೇತುವೆಯನ್ನು ಸಂಪೂರ್ಣವಾಗಿ ಡೆಮಾಲಿಷ್ ಮಾಡಿ ಹೊಸ ಸೇತುವೆಯನ್ನು ನಿರ್ಮಾಣ ಮಾಡಬೇಕು. ಹೊಸ ಸೇತುವೆಯನ್ನು ವೈಜ್ಞಾನಿಕವಾಗಿ ಎತ್ತರಕ್ಕೆ ತೆಗೆದುಕೊಂಡು ಹೋಗಿ ಯಾವುದೇ ರೀತಿ ಅಲ್ಲಿ 524 ಆಲಮಟ್ಟಿ ಡ್ಯಾಮಲ್ಲಿ
524 ನೀರು ನಿತ್ತರೂ ಸಹ ಈ ಸೇತುವೆ ಮುಳುಗಬಾರದು. ಈಗ ನಮ್ಮ ಜಮ್ಗಿ ಸೇತುವೆಯ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂದ್ರೆ ಸೇತುವೆ ಮುಳುಗಿಲ್ಲ, ಆದರೆ ಅದರ ಮುಂದುಗಡೆ ಇರತಕ್ಕಂಥ ಊರುಗಳಲ್ಲಿ ಸಣ್ಣ ಸಣ್ಣ ಬ್ರಿಡ್ಜ್ಗಳಿದೆ ಅವೆಲ್ಲ ಮುಳುಗಡೆಯಾಗಿ ರಸ್ತೆ ಸಂಚಾರ ಅಡ್ಡಿಯಾಯಿತು. ಆ ಎಲ್ಲ ಸೇತುವೆಗಳನ್ನ ಮೇಲೆ ಎತ್ತರಕ್ಕೆ ಏರಿಸಬೇಕು, ಎತ್ತರಕ್ಕೆ ಏರಿಸಿ ನೀರು ಈಗ ನಿಮ್ಗೆ ಒಂದು ಅಂದಾಜು ಸಿಕ್ಕಿದೆ, ಈಗ ನೀರು ಎಲ್ಲಿವರೆಗೂ ಬಂದಿದೆ, ಯಾವ ಊರಿಗೆ ಬಂದಿದೆ ಅಂತೇಳಿ ಆ ಊರುಗಳಲ್ಲೆಲ್ಲ ಇರುವಂಥ ಬರುವಂಥ ಸೇತುವೆಗಳನ್ನ ಎತ್ತರಕ್ಕೆ ಮಾಡಿ ನಮ್ಮ ಇಡೀ ಜಮಖಂಡಿ ತಾಲೂಕಿನ ಬಾಗಲಕೋಟೆ ಜಿಲ್ಲೆಯ ಎಲ್ಲ ಸಂತ್ರಸ್ತರಿಗೂ ಮತ್ತು ಎಲ್ಲ ಜನರಿಗೂ ಅನುಕೂಲ ಮಾಡಿಕೊಡ್ಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ. ನನ್ನ ಹೆಸರು ಯಮನಪ್ಪ ಗುಂದಾಳ್, ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ಬಾಗಲಕೋಟೆ ಜಿಲ್ಲಾ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಧನ್ಯವಾದ. ನನ್ನ ಹೆಸರು ಯಮನಪ್ಪ ವಿಠಲ್ ಗುಂದಾಳ್ ಅಂತೇಳಿ, ನಾನು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕದ ಬಾಗಲಕೋಟೆ ಜಿಲ್ಲಾ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ನಾನು ತಮಗೆ ತಿಳಿಸುವುದೇನೆಂದರೆ, ನಮ್ಮ ಜಮಖಂಡಿ ತಾಲೂಕಿನ ಚಿಕ್ಕಪಡಸಲಿಗೆ ಸೇತುವೆ ಏನೈತಿ, ಇದು ವಿಜಯಪುರ ಹುಬ್ಬಳ್ಳಿ ರಾಜ್ಯ ಹೆದ್ದಾರಿಯಾಗಿದೆ. ಮತ್ತು ನಮ್ಮ ಜಮಖಂಡಿಗೆ ಮತ್ತು ಈ ಕಡೆ ಬರುವಂಥ ಎಲ್ಲ ಭಾಗಗಳಲ್ಲಿ ಭಾಳಷ್ಟು ನೇರವಾಗಿ ಸಂಪರ್ಕ ಕಲಿಸುವಂಥ ಒಂದು ಸೇತುವೆ. ಈಗಾಗಲೇ ಈ ಸೇತುವೆಯನ್ನು ನಾವು ನೋಡಿದಾಗ ಸಂಪೂರ್ಣ ಕುಸಿದು ಸೇತುವೆ ಹಾಳಾಗಿರುವಂಥದ್ದು. ಈ ಹಾಳಾಗಿರುವಂಥ ಸೇತುವೆ ಇದು ಬ್ರಿಟಿಷರ ಕಾಲದ ಸೇತುವೆ, 1955 ನಿರ್ಮಾಣ ಮಾಡಿರತಕ್ಕಂಥ ಸೇತುವೆ. 1957 ಬಿ ಡಿ ಜತ್ತಿಯವರು ಆಗ್ತಾರೆ, ಬಿ ಡಿ ಜತ್ತಿಯವರು ಎಮ್ ಎಲ್ ಎ ಆಗ್ತಾರೆ ಜಮಖಂಡಿ ಕ್ಷೇತ್ರದ. ಆದರೆ ಈ ಸೇತುವೆಯನ್ನು 1955 ಬ್ರಿಟಿಷರೇ ನಿರ್ಮಾಣ ಮಾಡಿರ್ತಕ್ಕಂಥ ಸೇತುವೆ. ಅಂದರೆ ಅವತ್ತಿನ ತಾರೀಕು ಇವತ್ತು ನೋಡಿದ್ರೆ 64 ವರ್ಷಗಳ ಒಂದು ಆಯಸ್ಸ ಸೇತುವೆಗಿದೆ. ಈ 64 ವರ್ಷಗಳಲ್ಲಿ ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಹಾನಿಯಾಗಿರಲಿಲ್ಲ. ಆದರೆ ಈಗ ನೋಡಿದ್ರೆ ಸಂಪೂರ್ಣವಾಗಿ ಅದು ಸರ್ವನಾಶಿಯಾಗಿ ಹಾಳಾಗಿ ಹೋಗಿದೆ. ಮೇಲಿನ ಏನೊಂದು ರಸ್ತೆ ಇದನ್ನಿದೆಯಲ್ಲ, ಸಂಪೂರ್ಣವಾಗಿ ಅದು ಹಾಳಾಗಿ ಹೋಗಿರುವಂಥದ್ದು. ಹಾಗಾಗಿ ನಾನು ರಾಜ್ಯ ಸರ್ಕಾರಕ್ಕೂ ಮತ್ತು ನಮ್ಮ ಈ ಭಾಗದ ಶಾಸಕರಿಗೆ ಮತ್ತು ಜಿಲ್ಲಾಡಳಿತಕ್ಕೆ ಒತ್ತಾಯ ಮಾಡ್ತೀನಿ, ಈ ಸೇತುವೆನ ನೀವು ರಿಪೇರಿ ಮಾಡಬಾರ್ದು. ರಿಪೇರಿ ಮಾಡಿದರೆ ನೀರಲ್ಲಿ ನಿಂತಿರ್ತಕ್ಕಂಥ ಸೇತುವೆ ನಾಳೆ ಯಾವುದಾದ್ರೂ ಒಂದು ಭಾರಿ ವಾಹನ ಅಲ್ಲಿ ಹೋದರೆ ಅದು ಕುಸಿದು ಬಿದ್ದು ಮುಗುಚಿ ಬಿದ್ದರೆ ಅಲ್ಲಿ ಆಗುವಂಥ ಸಾವು ನೋವಿಗೆ ನಾವೇ ಜವಾಬ್ದಾರರಾಗ್ತೀವಿ. ಆ ರಿಪೇರಿ ಮಾಡೋದಕ್ಕಿಂತಲೂ ಈ ಸೇತುವೆಯನ್ನೇ ಹೊಸದಾಗಿ ನಿರ್ಮಾಣ ಮಾಡಿ ಮೇಲ್ಮಟ್ಟಕ್ಕೆ ಏರಿಸಿ, ಎತ್ತರಕ್ಕೆ ಏರಿಸಿ, ಬಿಜಾಪುರಕ್ಕೆ ಮತ್ತು ಜಮಖಂಡಿಗೆ ಅಥವಾ ಬಿಜಾಪುರ ಬಾಗಲಕೋಟೆಗೆ, ಬಿಜಾಪುರ ಮತ್ತು ಹುಬ್ಬಳ್ಳಿಗೆ ನೇರ ಸಂಪರ್ಕ ಇರುವಂಥ ಈ ಸೇತುವೆಯನ್ನು ಒಂದು ಸುಸಜ್ಜಿತವಾಗಿ ವೈಜ್ಞಾನಿಕವಾಗಿ ಎಲ್ಲ ಇಂಜಿನಿಯರ್ಗಳನ್ನು ಕರೆಸಿ ಒಳ್ಳೆಯ ಒಂದು ಸರ್ವೆಯನ್ನು ಮಾಡಿ ಸೇತುವೆ ನಿರ್ಮಾಣ ಮಾಡಿದರೆ ನಮ್ಮ ಭಾಗದ ಜನರಿಗೆ ಅತ್ಯಂತ ಅನುಕೂಲ ಆಗ್ತದೆ. ಅದೇ ರೀತಿ ಜಮಖಂಡಿಯಿಂದ ಹೋಗುವಾಗ ಕುಂಬಾರಳ್ ಇರ್ಬೋದು, ಆಲ್ಗೂರು ಇರ್ಬೋದು, ಈ 2-3 ಹಳ್ಳಿಗಳು ಹತ್ತವ, ಈ ಹಳ್ಳಿಗಳಲ್ಲಿ ಅಲ್ಲಲ್ಲಿಗೇ ಸಣ್ಣ ಸಣ್ಣ ಸೇತುವೆಗಳನ್ನ ರಸ್ತೆ ಮೇಲೆ ನಿರ್ಮಾಣ ಮಾಡಿರಿ. ಆ ಸೇತುವೆಗಳನ್ನು ಸಹ ವೈಜ್ಞಾನಿಕವಾಗಿ ಆ ಸೇತುವೆಗೆ ಅಂದರೆ 524 ಆಲ್ಮಟ್ಟಿಯಲ್ಲಿ ನೀರು ನಿಂತರೂ ಸಹ ಹಳ್ಳಿಗಳು ಮುಳುಗಲಿ, ಯಾಕಂದರೆ ಹಳ್ಳಿಗಳಿಗೆಲ್ಲ ಪುನರ್ವಸತಿಯನ್ನು ಕಲ್ಪಿಸಿದ್ವಿ ನಾವು ಈಗಾಗಲೇ, ಸರ್ಕಾರ ಕಲ್ಪಿಸಿದೆ. ಆದರೆ ಆ ಸೇತುವೆಗಳು ಮಾತ್ರ ಮುಳುಗಬಾರದು, ಸಂಚಾರಕ್ಕೆ ಸುಗಮವಾಗಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೀನಿ. ಎಲ್ಲರಿಗೂ ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM News Kannada ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.